ಪ್ರಸಾರ ಶ್ರೀ ಮಾರಿಕಾಂಬಾ ವಾರ್ತೆಗಳಿಗೆ ಸ್ವಾಗತ. ಲಾಕ್ಡೌನ್ ಜಾರಿಯಲ್ಲಿರುವುದರಿಂದ ಮೋಜು ಮಸ್ತಿ ಮಾಡುವವರಿಗೆ ಮತ್ತು ಅನಾವಶ್ಯಕವಾಗಿ ತಿರುಗಾಡುವವರಿಗೆ ಬ್ರೇಕ್ ಬಿದ್ದಿದ್ದು, ಕಳೆದ ಕೆಲ ದಿನಗಳಿಂದ ತೀರಾ ತುರ್ತು ಮತ್ತು ಅತ್ಯವಶ್ಯಕ ಸಂದರ್ಭಗಳಲ್ಲಿ ಸಾರ್ವಜನಿಕರಿಗೆ ಪಾಸ್ ನೀಡುತ್ತಿದ್ದು, ಕೆಲವರು ಸುಳ್ಳು ಮಾಹಿತಿ ನೀಡಿ ಪಾಸ್ ಪಡೆದುಕೊಂಡು ವಿವಿಧ ನಗರಗಳಿಂದ ಅನಾವಶ್ಯಕವಾಗಿ ನಗರ ಪ್ರದೇಶ ಮತ್ತು ಪ್ರವಾಸಿ ತಾಣಗಳಿಗೆ ಭೇಟಿ ನೀಡುತ್ತಿದ್ದಾರೆ ಎನ್ನುವ ಮಾಹಿತಿ ಮೇರೆಗೆ ಬುಧವಾರದಂದು ಶಿರಸಿ ಉಪವಿಭಾಗದ ಡಿಎಸ್ಪಿ ಗೋಪಾಲಕೃಷ್ಣ ನಾಯಕ್ ಹಾಗೂ ಸಿಪಿಐ ಪ್ರದೀಪ್ ಬಿಯು ನೇತೃತ್ವದಲ್ಲಿ ಚಿಪಗಿ ಚೆಕ್ಪೋಸ್ಟ್ನಲ್ಲಿ ನಗರಕ್ಕೆ ಪ್ರವೇಶಿಸುವವರ ತಪಾಸಣೆ ಮಾಡುತ್ತಿರುವಾಗ ಹಾವೇರಿ ಮೂಲದ ಓರ್ವ ವೈದ್ಯರು ಮಾನವೀಯ ನೆಲೆಯಲ್ಲಿ ಪಾಸ್ ಪಡೆದುಕೊಂಡು ಅನಾವಶ್ಯಕವಾಗಿ ಶಿರಸಿ ನಗರಕ್ಕೆ ಪ್ರವೇಶಿಸಲು ಯತ್ನಿಸಿದ್ದು, ವೈದ್ಯರಿಗೆ ಡಿಎಸ್ಪಿ ಗೋಪಾಲಕೃಷ್ಣ ನಾಯಕ್ ಅವರು ಖಡಕ್ ಎಚ್ಚರಿಕೆ ನೀಡಿ ವಾಪಸ್ ಹಾವೇರಿಗೆ ಕಳುಹಿಸಿದ್ದಾರೆ. ಯಾವುದೇ ಸಾರ್ವಜನಿಕರು ಸುಳ್ಳು ಮಾಹಿತಿ ನೀಡಿ ಪಾಸ್ ಪಡೆದುಕೊಂಡು ಶಿರಸಿ, ಸಿದ್ದಾಪುರ್, ಯಲ್ಲಾಪುರ್, ಮುನಗೋಡು ತಾಲೂಕುಗಳಲ್ಲಿ ಪ್ರವೇಶಿಸಿ ಪಾಸ್ ದುರುಪಯೋಗ ಪಡಿಸಿಕೊಂಡರೆ ಅಂಥವರ ವಿರುದ್ಧ ಕ್ರಿಮಿನಲ್ ಮೊಕದ್ದಮೆ ದಾಖಲಿಸಲಾಗುವುದು ಮತ್ತು ಪ್ರವೇಶಿಸಿದಂತಹ ನಗರ ಪಟ್ಟಣಗಳಲ್ಲಿ ಹೋಮ್ ಕ್ವಾರಂಟೈನ್ ಮಾಡಲಾಗುವುದು ಎಂದು ಡಿಎಸ್ಪಿ ಗೋಪಾಲಕೃಷ್ಣ ನಾಯಕ್ ಎಚ್ಚರಿಕೆ ನೀಡಿದ್ದಾರೆ. ಉತ್ತರ ಕನ್ನಡ ಜಿಲ್ಲೆಯಿಂದ ಮಂಗಳೂರು ಉಡುಪಿ ಜಿಲ್ಲೆಗೆ ಆರೋಗ್ಯ ತುರ್ತು ಹಾಗೂ ಪುನರ್ ಚಿಕಿತ್ಸೆಗೆ ಹೋಗಲು ಉಡುಪಿ ಜಿಲ್ಲಾಡಳಿತ ನಿರ್ಬಂಧಿಸುವಿಕೆಯನ್ನು ಮುಂದಿನ 3 ದಿನಗಳಲ್ಲಿ ಸಡಿಲಗೊಳಿಸದಿದ್ದಲ್ಲಿ ಕರ್ನಾಟಕ ಉಚ್ಚ ನ್ಯಾಯಾಲಯದಲ್ಲಿ ನಿರ್ಬಂಧಿಸಿರುವುದನ್ನು ಪ್ರಶ್ನಿಸಿ ಸಾರ್ವಜನಿಕ ಹಿತಾಸಕ್ತಿಯ ಅರ್ಜಿ ದಾಖಲಿಸಲಾಗುವುದೆಂದು ಸಾಮಾಜಿಕ ಹೋರಾಟಗಾರರು ಹಾಗೂ ವಕೀಲರಾಗಿರುವ ರವೀಂದ್ರ ನಾಯ್ಕ ಅವರು ಪ್ರಕಟಣೆಯಲ್ಲಿ ತಿಳಿಸಿದ್ದಾರೆ. ಕರ್ನಾಟಕ ಮುಖ್ಯ ಕಾರ್ಯದರ್ಶಿ ಅರಿವಿಗೆ ಶಿರಸಿ ಉಪವಿಭಾಗದ ಕಚೇರಿ ಮೂಲಕ ಬುಧವಾರದಂದು ತಿಳುವಳಿಕೆ ಪತ್ರ ನೀಡಿರುವ ಅವರು, ಉತ್ತರ ಕನ್ನಡ ಜಿಲ್ಲೆಯ 11 ತಾಲೂಕಿನಿಂದ ಒಳಗೊಂಡು 16 ಲಕ್ಷ ಜನಸಂಖ್ಯೆ ಹೊಂದಿರುವ ಜಿಲ್ಲೆಯಾಗಿದೆ. ಜಿಲ್ಲೆಯಲ್ಲಿ ಇಂದಿನವರೆಗೂ ಒಂದು ಕೂಡ ಸೂಪರ್ ಸ್ಪೆಷಾಲಿಟಿ ಆಸ್ಪತ್ರೆ ಇಲ್ಲದಿರುವ ಹಿನ್ನೆಲೆಯಲ್ಲಿ ಹಿಂದಿನಿಂದಲೂ ವಿಶೇಷ, ಗಂಭೀರ ಹಾಗೂ ತೀವ್ರ ನಿಗಾ ರೋಗಿಗಳು ಪಕ್ಕದ ಉಡುಪಿ ಮತ್ತು ಮಂಗಳೂರು ಜಿಲ್ಲೆ ಆಸ್ಪತ್ರೆಗಳಲ್ಲಿ ಚಿಕಿತ್ಸೆ ಪಡೆದುಕೊಳ್ಳುತ್ತಿದ್ದಾರೆ ಎಂದು ತಿಳುವಳಿಕೆ ಪತ್ರದಲ್ಲಿ ಉಲ್ಲೇಖಿಸಿದ್ದಾರೆ. ಪ್ರತಿ ತಿಂಗಳು 7,000 ರಿಂದ 8,000 ರೋಗಿಗಳು ಜಿಲ್ಲಾದ್ಯಂತ ವಿವಿಧ ರೀತಿಯ ಚಿಕಿತ್ಸೆ, ಹೃದಯ ರೋಗಕ್ಕೆ ಸಂಬಂಧಿಸಿ ವಿವಿಧ ರೀತಿಯ ಆಪರೇಷನ್, ಕ್ಯಾನ್ಸರ್ ಕಾಯಿಲೆಗೆ ಸಂಬಂಧಿಸಿದ ರೇಡಿಯೇಷನ್ ಮತ್ತು ಕೆಮೊಥೆರಪಿ, ಕಿಡ್ನಿ ವರ್ಗಾಯಿಸುವಿಕೆ, ಬಹುರೂಪಿ, ಎಲುಬು ಮುರಿತ, ತೀವ್ರ ಸ್ವರೂಪದ ಅಪಘಾತ ಮುಂತಾದ ರೋಗಗಳ ಚಿಕಿತ್ಸೆಗೆ ಜಿಲ್ಲೆಯಲ್ಲಿ ಅವಕಾಶ ಇಲ್ಲದಿರುವುದರಿಂದ ನೆರೆಯ ಉಡುಪಿ, ಮಂಗಳೂರು ಜಿಲ್ಲೆಯ ಆಸ್ಪತ್ರೆಗಳಿಗೆ ಉತ್ತರ ಕನ್ನಡ ಜಿಲ್ಲೆಯ ಜನ ಅವಲಂಬಿತವಾಗಿರುವುದು ಅನಿವಾರ್ಯವಾಗಿದೆ. ಉಡುಪಿ, ಮಂಗಳೂರು ಜಿಲ್ಲೆಗಳಲ್ಲಿ 8 ವೈದ್ಯಕೀಯ ಕಾಲೇಜಿನ ಆಸ್ಪತ್ರೆ ಸೇರಿ ಇನ್ನಿತರ 20 ಸೂಪರ್ ಸ್ಪೆಷಾಲಿಟಿ ಆಸ್ಪತ್ರೆಯ ಪ್ರಯೋಜನ ಜಿಲ್ಲೆಯ ರೋಗಿಗಳು ಪಡೆದುಕೊಳ್ಳುತ್ತಿದ್ದಾರೆ ಎಂದು ಅವರು ತಿಳುವಳಿಕೆ ಪತ್ರದಲ್ಲಿ ಪ್ರಸ್ತಾಪಿಸಿದ್ದಾರೆ. ಇನ್ನು ಉಡುಪಿ ಜಿಲ್ಲಾಡಳಿತವು ಕೊರೋನಾ ವೈರಲ್ ಕಾರಣ ನೀಡಿ ನಿರ್ಬಂಧಿಸಿರುವ ನಿರ್ಧಾರ ಅಮಾನವೀಯ, ಕಾನೂನಿಗೆ ವ್ಯತಿರಿಕ್ತವಾಗಿ ಮಾನವನ ಮೂಲಭೂತ ಹಕ್ಕಿಗೆ ಧಕ್ಕೆ ಉಂಟಾಗುವ ಹಾಗೂ ಅತಿರೇಕದ ಕ್ರಮವಾಗಿರುವುದರಿಂದ ಉಡುಪಿ ಜಿಲ್ಲಾಡಳಿತ ನಿರ್ಬಂಧಿಸಿರುವ ನೀತಿಯನ್ನು ಮುಂದುವರೆಸಿದ್ದಲ್ಲಿ ರೋಗಿಗಳ ಸಾವಿಗೆ ಕಾರಣವಾಗುವುದರಿಂದ ನ್ಯಾಯಾಲಯದ ಮೊರೆ ಹೋಗುವುದು ಅನಿವಾರ್ಯವೆಂದು ರವೀಂದ್ರ ನಾಯ್ಕ ಅವರು ತಿಳಿಸಿದ್ದಾರೆ. ಅಲ್ಲದೆ ಉತ್ತರ ಕನ್ನಡ ಜಿಲ್ಲೆಯ ಸಿದ್ದಾಪುರ ತಾಲೂಕಿನಲ್ಲಿ ವ್ಯಾಪಕವಾಗಿ ಮಂಗನ ಕಾಯಿಲೆ ಪ್ರಸರಿಸುವ ಹಿನ್ನೆಲೆಯಲ್ಲಿ ಈ ಕಾಯಿಲೆಗೆ ಮಣಿಪಾಲ್ ಕೆಎಂಸಿ ಉಚಿತ ಚಿಕಿತ್ಸೆ ನೀಡುತ್ತಿದ್ದು, ಉಡುಪಿ ಜಿಲ್ಲಾಡಳಿತ ನಿರ್ಬಂಧಿಸುವಿಕೆಯಿಂದ ಮಂಗನ ಕಾಯಿಲೆ ರೋಗಿಗಳು ಸಹಿತ ತೀವ್ರವಾದ ಅನಾನುಕೂಲತೆ ಅನುಭವಿಸುತ್ತಿದ್ದಾರೆ. ಈಗಾಗಲೇ ಕೆಎಂಸಿ ಮಣಿಪಾಲ್ ಆಸ್ಪತ್ರೆಯಲ್ಲಿ ಸಿದ್ದಾಪುರ ತಾಲೂಕಿನ 5 ರಿಂದ 6 ರೋಗಿಗಳು ಮಂಗನ ಕಾಯಿಲೆಯಿಂದ ಬಳಲುತ್ತಿರುವವರು ಚಿಕಿತ್ಸೆ ಪಡೆಯುತ್ತಿರುವುದು ಉಲ್ಲೇಖಾರ್ಹ ಎಂದು ಅವರು ಪ್ರಕಟಣೆಯಲ್ಲಿ ತಿಳಿಸಿದ್ದಾರೆ. ಬುಧವಾರದಂದು ಬನವಾಸಿಯಲ್ಲಿ ಕಾರ್ಮಿಕ ಇಲಾಖೆಯ ವತಿಯಿಂದ ಸರ್ಕಾರದಿಂದ ನೀಡುತ್ತಿರುವ ಸೌಲಭ್ಯಗಳ ಕಿಟ್ಟನ್ನು ಇಲಾಖೆಯ ಹಿರಿಯ ಅಧಿಕಾರಿಗಳೊಂದಿಗೆ ಬನವಾಸಿಯಲ್ಲಿ ಬೇರೆ ಊರಿನಿಂದ ಬಂದು ನೆಲೆಸಿರುವಂತಹ ಕಾರ್ಮಿಕರಿಗೆ ತಾಲೂಕು ಪಂಚಾಯತಿ ಅಧ್ಯಕ್ಷೆ ಶ್ರೀಲತಾ ಕಾಳೇರ್ ಮನೆ ವಿತರಿಸಿದರು. ಈ ವೇಳೆ ಪಂಚಾಯತ್ ಸದಸ್ಯರಾದ ಶಿವು ರಾಮಣ್ಣ ಚನ್ನಯ್ಯ, ಪಂಚಾಯತ್ ಅಭಿವೃದ್ಧಿ ಅಧಿಕಾರಿಗಳು, ಆಸ್ಪತ್ರೆ ಸಿಬ್ಬಂದಿಗಳು, ಆಶಾ ಕಾರ್ಯಕರ್ತೆಯರು ಉಪಸ್ಥಿತರಿದ್ದರು. ಇದೀಗ ಜಾಹೀರಾತು. ಜಾಹೀರಾತಿನ ನಂತರ ಮತ್ತೆ ವಾರ್ತಾ ಪ್ರಸಾರ ಮುಂದುವರಿಯುವುದು. ಸಹೃದಯ ವೀಕ್ಷಕರಲ್ಲಿ ವಿನಂತಿ. ವೀಕ್ಷಕರೇ, ಕರೋನಾದಿಂದ ಇಡೀ ದೇಶ ಲಾಕ್ಡೌನ್ ಆಗಿರುವ ಈ ಸಂದಿಗ್ಧ ಸಂದರ್ಭದಲ್ಲೂ ನಮ್ಮ ಕೇಬಲ್ ಆಪರೇಟರ್ಗಳು ಶಿಸ್ತಿನ ಸಿಪಾಯಿಗಳಂತೆ ಪ್ರತಿನಿತ್ಯ ನಿಮ್ಮ ಮನೆಗೆ ಕೇಬಲ್ ಟಿವಿ ಸೇವೆ ಬರುವಂತೆ ನೋಡಿಕೊಳ್ಳುತ್ತಿದ್ದಾರೆ.
ಲಾಕ್ಡೌನ್ ಆಗಿ ಎಲ್ಲರೂ ಮನೆಯಲ್ಲೇ ಇರುವ ಈ ಸಂದರ್ಭ ಬಹಳ ಕಠಿಣ. ಇಂತಹ ಸಮಯದಲ್ಲಿ ಎಲ್ಲಾ ರೀತಿಯ ವಾರ್ತೆ ಹಾಗೂ ಮನರಂಜನೆಗೆ ಕೊರತೆ ಆಗದಂತೆ ಕೇಬಲ್ ಟಿವಿ ಸೇವೆ ಬರುವಂತೆ ನೋಡಿಕೊಳ್ಳುತ್ತಿದ್ದಾರೆ. ಕೇಬಲ್ ಬಿಲ್ ಕಲೆಕ್ಷನ್ ಈ ಸಂದರ್ಭದಲ್ಲಿ ಬಹಳ ಕಠಿಣವಾಗಿರುವುದರಿಂದ ತಾವುಗಳೇ ತಮ್ಮ ಕೇಬಲ್ ಆಪರೇಟರ್ ಅನ್ನು ಫೋನಿನ ಮೂಲಕ ಸಂಪರ್ಕಿಸಿ ಡಿಜಿಟಲ್ ಪಾವತಿ ಮೂಲಕ ಹಣ ಪಾವತಿ ಮಾಡಬೇಕಾಗಿ ವಿನಂತಿ. ನಮಸ್ಕಾರ. ಸರ್ವೇ ಜನ ಸುಖಿನೋ ಭವತಿ, ಸರ್ವ ಸಮಸ್ಯೆಗಳಿಗೂ ಪರಿಹಾರ. ವೈಷ್ಣವಿ ದೇವಿ ಜ್ಯೋತಿಷ್ಯಾಲಯ, ವೈಷ್ಣವಿ ದೇವಿ ಆರಾಧಕರು ಪಂಡಿತ್ ಶ್ರೀ ನರೇಂದ್ರ ಗುರುಜಿ. ಇವರು 15 ವರ್ಷ ತಪಸ್ಸನ್ನ ಮಾಡಿ ಬೆಂಗಳೂರಿಗೆ ಪ್ರಪ್ರಥಮವಾಗಿ ಆಗಮಿಸಿದ್ದಾರೆ. ಕಷ್ಟಗಳು ಮನುಷ್ಯನಿಗೆ ಬರದೆ ಮರುಕ ಬರುತ್ತೆ ಅನ್ನೋ ಗಾದೆ ಮಾತೆ ಇದೆ. ಇನ್ ಮುಂದೆ ಆ ಚಿಂತೆ ಬೇಡ. ಮನುಷ್ಯನ ಜೀವನದಲ್ಲಿ ಸಮಸ್ಯೆಗಳು ಸಾಮಾನ್ಯ. ಆರೋಗ್ಯದ ತೊಂದರೆ ಇರಬಹುದು, ವ್ಯವಹಾರದ ತೊಂದರೆ ಇರಬಹುದು, ಮದುವೆ ಕಾರ್ಯಗಳಲ್ಲಿ ವಿಘ್ನ ಇರಬಹುದು, ಸಂತಾನ ಫಲ ಇಲ್ಲದೆ ಇರಬಹುದು, ಗಂಡ ಹೆಂಡತಿ ದಿನ ಜಗಳ ಆಡ್ತಿರ್ಬೋದು. ಅಷ್ಟೇ ಅಲ್ಲ, ಮಕ್ಕಳ ವಿದ್ಯಾಭ್ಯಾಸದಲ್ಲಿ ತೊಂದರೆ, ಉದ್ಯೋಗದಲ್ಲಿ ಅಡಚಣೆ, ಡೈವೋರ್ಸ್ ಪ್ರಾಬ್ಲಮ್, ಸಾಲ ಬಾಧೆ ಹಾಗೂ ವಿಶೇಷವಾಗಿ ಸ್ತ್ರೀ ಮತ್ತು ಪುರುಷ ವಶೀಕರಣವನ್ನ ನಿಮ್ಮ ಇಷ್ಟಾರ್ಥ ಪ್ರಕಾರ ಮಾಡಿಕೊಡ್ತಾರೆ. ನನಗೆ ಎಲ್ಲೂ ಕೆಲಸ ಸಿಗ್ತಿರ್ಲಿಲ್ಲ, ಮನಸ್ಸು ತುಂಬಾ ಬೇಜಾರಾಗೋಯ್ತು. ರತ್ತಿಂಗಿರಿ ಯಂತ್ರ ಅಂತ ಒಂದು ಕೊಟ್ರು, ಯಂತ್ರ ಮನೇಲಿ ತಂದು ಇಟ್ಕೊಂಡು ಒಂದು 3 ತಿಂಗಳಿಗೆ ನಂದೇ ಅನ್ನೋದು ಒಂದು ಸ್ವಂತ ಕಂಪ್ನಿ ಓಪನ್ ಮಾಡಿದೆ, ಸಾಫ್ಟ್ವೇರ್ ಕಂಪ್ನಿ. ಫ್ಯಾಮಿಲಿ ಕೂಡ ತುಂಬಾ ಖುಷಿಯಾಗಿದ್ದಾರೆ. ನಿಮ್ಮ ಮನಸ್ಸಿನಲ್ಲಿ ಯಾವುದೇ ಗುಪ್ತ ಸಮಸ್ಯೆ ಇದ್ರೆ, ಯಾರಿಗೂ ಹೇಳಿಕೊಳ್ಳೋದಕ್ಕೆ ಆಗದೆ ಮಾನಸಿಕವಾಗಿ ಜಿಗುಪ್ಸೆ ಹೊಂದಿದ್ರೆ, ನಿಮ್ಮ ಎಲ್ಲಾ ಸಮಸ್ಯೆಗಳಿಗೆ ಫೋನಿನ ಮುಖಾಂತರವೇ ಶಾಶ್ವತ ಪರಿಹಾರ ಮಾಡಿಕೊಡ್ತಾರೆ. ಸರ್ವೇ ಜನ ಸುಖಿನೋ ಭವತ್, ನಿಮ್ಮ ಮನೆಯಲ್ಲಿ ಸದಾ ಲಕ್ಷ್ಮಿ ನೆಲೆಸಲಿ. ಸ್ಕ್ರೀನ್ ಮೇಲೆ ಕಾಣ್ತಾ ಇರೋ ನಂಬರ್ಗೆ ಕಾಲ್ ಮಾಡಿ. ದೂರವಾಣಿ ಸಂಖ್ಯೆ 9731456656. ಶಿರಸಿಯ ವಿನಾಯಕ ಕಾಲೋನಿಯಲ್ಲಿರುವ ಶ್ರೀ ಸಿದ್ದಿವಿನಾಯಕ ದೇವಸ್ಥಾನದ ವತಿಯಿಂದ ಕೊರೋನಾ ಪರಿಹಾರ ನಿಧಿಗೆ 25,000 ರೂಪಾಯಿ ಚೆಕ್ ಅನ್ನು ದೇಣಿಗೆಯಾಗಿ ನೀಡಿದ್ದಾರೆ. ಕರ್ನಾಟಕ ಸರ್ಕಾರ ಮಾನ್ಯ ಮುಖ್ಯಮಂತ್ರಿಗಳ ಪರಿಹಾರ ನಿಧಿ COVID-19 ಹೆಸರಿಗೆ ಚೆಕ್ ಅನ್ನು ನೀಡಲಾಗಿದ್ದು, ಶಿರಸಿ ಸಹಾಯಕ ಆಯುಕ್ತರಾದ ಡಾಕ್ಟರ್ ಈಶ್ವರ್ ಉಳ್ಳಾಗಡ್ಡಿ ಅವರ ಮುಖಾಂತರ ಬುಧವಾರದಂದು ಚೆಕ್ ಅನ್ನು ಹಸ್ತಾಂತರ ಮಾಡಿದರು. ಈ ವೇಳೆ ಶ್ರೀ ಸಿದ್ದಿವಿನಾಯಕ ದೇವಸ್ಥಾನದ ಅಧ್ಯಕ್ಷ ಎನ್ಪಿ ಗಾಂವ್ಕರ್, ಟ್ರಸ್ಟಿಗಳಾದ ಎಸ್ಪಿ ಶೆಟ್ಟಿ, ಪ್ರವೀಣ್ ಹೆಗಡೆ, ಗೌರವ ಕಾರ್ಯದರ್ಶಿ ಕೃಷ್ಣಮೂರ್ತಿ ದೊಡ್ಮನಿ, ಅರ್ಚಕರಾದ ರಾಜೇಶ್ ಭಟ್ ಉಪಸ್ಥಿತರಿದ್ದರು. ಕೊರೋನಾ ಲಾಕ್ಡೌನ್ ಹಿನ್ನೆಲೆಯಲ್ಲಿ ಅಗತ್ಯ ದಿನನಿತ್ಯದ ಸಾಮಗ್ರಿಗಳು ದೊರೆಯದೆ ಸಂಕಷ್ಟದಲ್ಲಿರುವ ಬಡ ಕುಟುಂಬಗಳಿಗೆ ಹಲವಾರು ಸಂಘಟನೆಗಳು, ಹಲವು ಮಿತ್ರರನ್ನು ಒಳಗೊಂಡ ತಂಡದವರು ಸೇರಿ ಮಾನವೀಯ ನೆರವು ನೀಡುತ್ತಿವೆ. ಅಂತೆಯೇ ಶಿರಸಿ ನಗರಸಭೆಯ ಮಾಜಿ ಅಧ್ಯಕ್ಷರು ಹಾಗೂ ಹಾಲಿ ಸದಸ್ಯರಾಗಿರುವ ಪ್ರದೀಪ್ ಶೆಟ್ಟಿ ಅವರು ಲಾಕ್ಡೌನ್ ಆದ ದಿನದಿಂದ ಈವರೆಗೆ ಗಣೇಶನಗರ ಸೇರಿದಂತೆ ಶಿರಸಿಯ 500ಕ್ಕೂ ಹೆಚ್ಚು ಬಡ ಕುಟುಂಬಗಳಿಗೆ ಸಹಾಯ ಹಸ್ತ ಚಾಚಿದ್ದಾರೆ. ಅಲ್ಲದೆ ಇನ್ನೂ ಹಲವರ ಸಹಾಯಕ್ಕಾಗಿ ಭರದ ಸಿದ್ಧತೆಯಲ್ಲಿ ತೊಡಗಿಕೊಂಡಿದ್ದಾರೆ. ಕೊರೋನಾ ವೈರಸ್ ಹರಡದಂತೆ ತಡೆಗಟ್ಟುವ ಹಿನ್ನೆಲೆಯಲ್ಲಿ ಲಾಕ್ಡೌನ್ ಘೋಷಿಸಿರುವುದರಿಂದ ಕಾರ್ಮಿಕರಿಗೆ ಸಹಾಯಧನ ನೀಡಲು ಸರ್ಕಾರ ನಿರ್ದೇಶಿಸಿದ್ದು, ನೋಂದಾಯಿತ ಕಟ್ಟಡ ಮತ್ತು ಇತರೆ ನಿರ್ಮಾಣ ಕಾರ್ಮಿಕರು ತಮ್ಮ ಬ್ಯಾಂಕ್ ಖಾತೆಗಳ ವಿವರವನ್ನು ತಕ್ಷಣ ಒದಗಿಸಬೇಕು ಎಂದು ಜಿಲ್ಲಾ ಕಾರ್ಮಿಕ ಇಲಾಖೆ ಅಧಿಕಾರಿ ಕುಮಾರ್ ಬಿಆರ್ ಅವರು ಕೋರಿದ್ದಾರೆ. ನೋಂದಾಯಿತ ಕಾರ್ಮಿಕರ ಖಾತೆಗಳಿಗೆ ಹಣ ಜಮಾ ಮಾಡಲು ಅವರವರ ಬ್ಯಾಂಕ್ ಖಾತೆ ಅವಶ್ಯವಿರುವ ಕಾರಣ ನೋಂದಾಯಿತ ಕಟ್ಟಡ ಮತ್ತು ಇತರೆ ನಿರ್ಮಾಣ ಕಾರ್ಮಿಕರು ತಮ್ಮ ಬ್ಯಾಂಕ್ ಖಾತೆ ನಂಬರ್, ಬ್ಯಾಂಕ್ ಮತ್ತು ಬ್ರಾಂಚ್ ಹೆಸರು, IFSC ಕೋಡ್ ವಿವರಗಳನ್ನು ಮತ್ತು ಆಧಾರ್ ಕಾರ್ಡ್ ಹಾಗೂ ಕಾರ್ಮಿಕ ಇಲಾಖೆ ವತಿಯಿಂದ ಪಡೆದ ನೋಂದಣಿ ಪತ್ರ ಮತ್ತು ರೇಷನ್ ಕಾರ್ಡ್ ವಿವರವನ್ನು ಸಂಬಂಧಪಟ್ಟ ಕಾರ್ಮಿಕ ನಿರೀಕ್ಷಕರುಗಳ ಕಚೇರಿಗೆ ಕೂಡಲೇ ವಾಟ್ಸ್ಆಪ್ ಮೂಲಕ ಸಲ್ಲಿಸಲು ವಿನಂತಿಸಲಾಗಿದೆ. ಈ ವೇಳೆ ಯಾವುದೇ ಕಾರಣಕ್ಕೂ ಕಚೇರಿಗೆ ಖುದ್ದು ಭೇಟಿ ನೀಡಬಾರದೆಂದು ಅವರು ವಿನಂತಿಸಿದ್ದಾರೆ. ಇನ್ನು ಆಯಾ ಜಿಲ್ಲೆಗಳ ಕಾರ್ಮಿಕ ನಿರೀಕ್ಷಕರ ವಾಟ್ಸ್ಆಪ್ ನಂಬರಿಗೆ ಬ್ಯಾಂಕ್ ಪಾಸ್ಬುಕ್ ಪ್ರತಿ ಹಾಗೂ ಫಲಾನುಭವಿಯ ನೋಂದಣಿ ಗುರುತಿನ ಚೀಟಿ, ಆಧಾರ್ ಕಾರ್ಡ್ ಹಾಗೂ ರೇಷನ್ ಕಾರ್ಡ್ ಇದ್ದಲ್ಲಿ ಫೋಟೋ ತೆಗೆದು ಕಳುಹಿಸುವಂತೆ ಪ್ರಕಟಣೆಯಲ್ಲಿ ತಿಳಿಸಲಾಗಿದೆ. ಇಲ್ಲಿಗೆ ಇಂದಿನ ವಾರ್ತಾ ಪ್ರಸಾರ ಮುಕ್ತಾಯವಾಯಿತು. ಮುಂದಿನ ವಾರ್ತೆಗಳೊಂದಿಗೆ ಮತ್ತೆ ಭೇಟಿಯಾಗೋಣ. ವಂದನೆಗಳು. We'll be right back.